ೇ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ರಾಜ್ಯದಲ್ಲಿರತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳ ಪಕ್ಕಿ ಇಪ್ಪತ್ತೈದು ಸ್ಥಾನಗಳನ್ನು ಪಡೆದು ಅಭೂತಪೂರ್ವಕವಾಗಿ ವಿಜಯ ಸಾಧಿಸಿದಂಥ ಬಿ ಜೆ ಪಿ ಈಗ ಈ ಸಾರಿ ಚುನಾವಣೆಯಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಗಳನ್ನು ಗೆದ್ದು ಪ್ರತಿಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಚಳ್ಳೆಹಣ್ಣು ತಿನ್ನಿಸಲು ರೆಡಿಯಾಗಿ ಕುಳಿತಿರುವಂಥದ್ದು ಸ್ನೇಹಿತರೆ ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡು ಹೋಗಿರುವಂಥದ್ದು ಸ್ನೇಹಿತರೆ ಕಾಂಗ್ರೆಸ್ ಪಕ್ಷದ ಎದುರು ಸೋತು ಸುನ್ನವಾಗಿರ್ತಕ್ಕಂಥ ಬಿ ಜೆ ಪಿ ರಾ ರಾಜ್ಯ ಘಟಕದ ಬಿ ಜೆ ಪಿ ನಾಯಕರ ಬಗ್ಗೆ ಭ್ರಮ ನಿರಸನಗೊಂಡಿರ್ತಕ್ಕಂಥ ಕೇಂದ್ರ ನಾಯಕರು ಅವರ ಬಗ್ಗೆ ವಿಶ್ವಾಸವನ್ನೇ ಕಳೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಅದಕ್ಕಾಗಲೇ ಬಹುಶಃ ಮೂರು ತಿಂಗಳಾದರೂ ಇದೇ ಇತಿಹಾಸದಲ್ಲಿ ಮೊದಲ ಬಾರಿಗೆ ವಿರೋಧ ಪಕ್ಷದ ಸ್ಥಾನವನ್ನು ನೇಮಿಸದೆ ಖಾಲಿಯಾಗಿ ಇಟ್ಟಿರೋದೆ ಸಾಕ್ಷಿ ಅಂತ ಹೇಳ್ಬೋದು ಸ್ನೇಹಿತರೆ ಈಗೇನು ರಾಷ್ಟ್ರೀಯ ಕಾರ್ಯದರ್ಶಿ ಆಗಿರತಕ್ಕಂಥ ಬಿ ಎಲ್ ಸಂತೋಷ್ ಅವರು ಅವರ ನೇತೃತ್ವದಲ್ಲಿ ಅಭ್ಯರ್ಥಿಗಳಿಗೆ ಒಂದು ವರ್ಕ್ಶಾಪ್ ಮಾಡಲು ನಿರ್ಧಾರ ಮಾಡಿದ್ದಾರೆ ಅಂತ ಆ ವರ್ಕ ವರ್ಕ್ಶಾಪ್ನಲ್ಲಿ ಏನು ಮಾಡ್ತಾರೆ ಅಂದ್ರೆ ಯಾವ ರೀತಿ ನಾವು ಮತದಾರರ ಕಡೆಯಿಂದ ಮತ ಹೋಟ್ ಕೇಳಬೇಕು ಹೆಂಗೆ ಗೆಲ್ಲಬೇಕು ನಾವು ಏನು ಅಭಿವೃದ್ಧಿ ಮಾಡಿದೀವಿ ಮೋದಿಯವರು ಏನು ಅಭಿವೃದ್ಧಿ ಮಾಡಿದ್ರು ಅದನ್ನು ಯಾವ ರೀತಿ ಹೇಳಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾದ ತರಬೇತಿಯನ್ನು ಕೊಡ್ತೀನಿ ಅಂಥೇಳಿ ಹೇಳಿರುವಂಥದ್ದು ಸ್ನೇಹಿತರೆ ಈ ವರ್ಕ್ಶಾಪ್ನಿಂದ ಎಷ್ಟು ಉಪಯೋಗ ಆಗ್ತೈತಿ ಅನ್ನೋದು ಗೊತ್ತಿಲ್ಲ ಅದೇನು ಯೋಜನೆ ಹಾಕ್ತಾರೋ ಗೊತ್ತಿಲ್ಲ ಸ್ನೇಹಿತರೆ ಕಳೆದ ಎರಡು ಬಾರಿಯಂತೂ ನರೇಂದ್ರ ಮೋದಿಯವ್ರನ್ನ ತೋರಿಸಿಯೇ ಜನರಿಗೆ ತೋರಿಸಿ ಗೆದ್ದು ಬಂದಿರತಕ್ಕಂಥ ಈ ಎಲ್ಲ ಅಭ್ಯರ್ಥಿಗಳು ಈ ಸಾರಿ ಪಂಚ ಗ್ಯಾರಂಟಿ ಯೋಜನೆಗಳ ಅಬ್ಬರಕ್ಕೆ ಎದುರಾಗಿ ಯಾವ ರೀತಿ ಎದುರಿಸ್ತಾರೋ ಅನ್ನೋದನ್ನು ಕಾದು ನೋಡುವಂಥದ್ದು ಸ್ನೇಹಿತರೆ ಈಗ ಬೆಳಗಾವಿ ಕ್ಷೇತ್ರದ ಬಗ್ಗೆ ಹೇಳಬೇಕಂದ್ರೆ ಸತತವಾಗಿ ಕಾಂಗ್ರೆಸ್ ಪಕ್ಷದ ವಶದಲ್ಲಿರ್ತಕ್ಕಂಥ ಈ ಕ್ಷೇತ್ರನ ಎರಡು ಸಾವಿರದ ನಾಲ್ಕರಲ್ಲಿ ಹಾಲಿ ಎಂ ಪಿ ಆಗಿದ್ದಂಥ ಅಮರ್ ಸಿಂಗ್ ಪಾಟೀಲ್ ಸೋಲಿಸುವುದರ ಮೂಲಕ ತನ್ನ ತೆಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಬಿ ಜೆ ಪಿಯ ಸುರೇಶ್ ಅಂಗಡಿ ಆನಂತರ ಹಿಂತಿರುಗಿ ನೋಡಿದ್ದೇ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಎರಡು ಸಾವಿರದ ಒಂಬತ್ತರಲ್ಲಿ ಮತ್ತೆ ಬಿ ಜೆ ಪಿಗೆ ಎದುರಾಗಿ ಅಂದರೆ ಸುರೇಶ್ ಅವರಿಗೆ ಎದುರಾಗಿ ಅಮರ್ ಸಿಂಗ್ ಪಾಟೀಲ್ ಪಾಟೀಲ್ ಅವರೇ ನಿಂತಿದ್ದರು ಆ ಚುನಾವಣೆಯಲ್ಲಿ ಅವರನ್ನು ಒಂದು ಲಕ್ಷ ಹದಿನೆಂಟು ಸಾವಿರ ಮತಗಳ ಅಂತರದಿಂದ ಸುರೇಶ್ ಅಂಗಡಿಯವರು ಸೋಲಿಸಿದರು ಆನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಇವತ್ತಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅವತ್ತು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದರು ಆವಾಗ ಕೂಡ ಸುರೇಶ್ ಅಂಗಡಿಯವರು ಎಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಗೆಲುವು ಕಂಡಿದ್ದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಡಾಕ್ಟ್ರ್ ವಿ ಎಸ್ ಸಾಧುನವರವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು ಆವಾಗ ಮಾತ್ರ ಸುರೇಶ್ ಅಂಗಡಿಯವರು ಬಹಳ ಅಂತರದಿಂದ ಅಂದರೆ ಮೂರು ಲಕ್ಷ ತೊಂಬತ್ತೊಂದು ಸಾವಿರ ಮತಗಳ ಅಂತರದಿಂದ ಗೆಲುವನ್ನು ಕಂಡಿದ್ರು ಅಂತ ಹೇಳ್ಬೋದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಆದ ನಂತರ ಕೇಂದ್ರ ಸ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಂಥ ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಸಚಿವರಾಗಿರ್ತಕ್ಕಂಥ ಸುರೇಶ್ ಅಂಗಡಿಯವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ಗೆ ಬಲಿಯಾದ್ದರಿಂದ ಖಾಲಿಯಾದ ಈ ಸ್ಥಾನಕ್ಕೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚುನಾವಣೆ ನಡೆದಿತ್ತು ಆ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಯಾಗಿ ಸುರೇಶ್ ಅಂಗಡಿಯವರ ಪತ್ನಿ ಶ್ರೀಮತಿ ಮಂಗಲಾ ಅಂಗಡಿಯವರಿಗೆ ಸ್ಪರ್ಧೆ ಮಾಡಿದರು ಅವ್ರಿಗೆದರಾಗಿ ಯಾರು ನಿಂತಿದ್ರು ಅಂದ್ರೆ ಇವತ್ತಿನ ಸಚಿವರಾಗಿರ್ತಕ್ಕಂಥ ಸತೀಶ್ ಅವರು ನಿಂತಿದ್ದರು ಸ್ಪರ್ಧೆ ಜೋರಾಗಿ ನಡೆದಿರುವಂಥ ಸಮಯದಲ್ಲಿ ಶ್ರೀಮತಿ ಮಂಗಲಾ ಅಂಗಡಿಯವರು ಕೇವಲ ಐದು ಸಾವಿರದ ಏಳ್ನೂರ ನಲವತ್ತು ಮತಗಳ ಅಂತರದಿಂದ ಗೆಲುವು ಕಂಡಿದ್ರು ಭಾಳ ಕಡಿಮೆ ಅಂತರದಿಂದ ಗೆಲುವು ಕಂಡು ಗೆಲುವನ್ನು ಕಂಡಿದ್ರು ಅವರು ಇನ್ನೇನು ಸೋತರು ಅನ್ನುವ ಸಂದರ್ಭ ಒದಗಿದಾಗ ಅವರು ಗೆಲುವು ಆಗಿದ್ದು ಗೋಕಾಕ್ ಮತಕ್ಷೇತ್ರದಿಂದಲೇ ಅಂತ ಹೇಳ್ಬೋದು ಸ್ನೇಹಿತರೆ ಈಗಂತೂ ಪಂಚ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಅವುಗಳ ಗೆಲುವಿನಿಂದ ಬೀಗುತ್ತಿರುವ ಕಾಂಗ್ರೆಸ್ ಪಕ್ಷದ ಎದುರು ಒಂದು ಪ್ರಬಲ ಅಭ್ಯರ್ಥಿಯನ್ನೇ ಹಾಕಬೇಕು ಅಂಥೇಳಿ ಪಕ್ಷದ ವರಿಷ್ಠರು ಚಿಂತನೆ ನಡೆಸಿದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂಥದ್ದು ಸ್ನೇಹಿತರೆ ಆ ಹಿನ್ನೆಲೆಯಲ್ಲಿ ಮಂಗಲಾ ಅಂಗಡಿ ಅವರಿಗೆ ಈ ಸಾರಿ ಬಿ ಜೆ ಪಿ ಪಕ್ಷದ ಟಿಕೆಟ್ ಸಿಗೋದು ಡೌಟ್ ಎನ್ನಲಾಗಿದೆ ಯಾಕಂದರೆ ಕಳೆದ ಉಪ ಚುನಾವಣೆಯಲ್ಲಿ ಈ ಕ್ಷೇತ್ರದ ಉಸ್ತುವಾರಿನ ನೋಡಿಕೊಂಡಿದ್ದ ನೋಡಿಕೊಂಡಿದ್ದಂಥ ಬಿ ಜೆ ಪಿಯ ಹಿರಿಯ ದುರುಣರು ಮಾಜಿ ಸಿ ಎಮ್ ಆಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಜಾಯ್ನ್ ಆಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಈ ಸಾರಿ ಮಂಗಲ ಅಂಗಡಿಯವರಿಗೆ ಅವರಿಗೆ ಟಿಕೆಟ್ ಸಿಗುವುದು ಸ್ವಲ್ಪ ಕಷ್ಟ ಅಂತ ಹೇಳುವಂಥದ್ದು ಸ್ನೇಹಿತರೆ ಇದೆಲ್ಲ ಅಧಿಕೃತವಾಗಿ ಇನ್ನೂ ಯಾವುದೇ ಆಗಿರ್ತಕ್ಕಂಥದ್ದಲ್ಲ ಯಾಕೆಂದರೆ ಕಳೆದ ಉಪಚುನಾವಣೆಯಲ್ಲಿ ಕೇವಲ ಐದು ಸಾವಿರದ ಏಳ್ನೂರ ನಲವತ್ತು ಮತಗಳ ಅಂತರದಿಂದ ಗೆದ್ದಿರತಕ್ಕಂಥ ಮಂಗಲ ಅಂಗಡಿಯವರು ಈ ಸಾರಿ ಟಿಕೆಟ್ ಕೊಟ್ಟರೆ ಬಹುಶಃ ಅವರು ಗೆಲ್ಲೋದಿಲ್ಲ ಅಂತೇಳಿ ಪಕ್ಷದ ವರಿಷ್ಠರು ತಿಳ್ಕೊಂಡು ಬಿಟ್ಟಿದ್ದಾರೆ ಈ ಕಾರಣದಿಂದಾಗಿ ಖಾಲಿ ಆಗ್ತಕ್ಕಂಥ ಈ ಸ್ಥಾನಕ್ಕೆ ಸ್ಪರ್ಧಿಸಲು ಬಹಳಷ್ಟು ಮಂದಿ ಟವಲ್ ಹಾಸಿ ಕುಳಿತಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಯಾರು ಅನ್ನೋದನ್ನು ನೋಡೋದಾದರೆ ಮೊದಲಿಗೆ ಹೆಸರು ಕೇಳಿಬರುವುದೇ ಮಾಜಿ ಶಾಸಕರಾಗಿರ್ತಕ್ಕಂಥ ಹಾಲಿ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರೂ ಆಗಿರ್ತಕ್ಕಂಥ ಸಂಜಯ್ ಪಾಟೀಲ್ ಅವರದ್ದು ನನಗೆ ಟಿಕೆಟ್ ಕೊಡಬೇಕಂತ ಮನವಿ ಸಲ್ಲಿಸಿರ್ತಕ್ಕಂಥ ಅವರು ಹಿಂದುತ್ವದ ಬೇಸಿರ್ತಕ್ಕಂಥ ನಮ್ಮ ಪಕ್ಷ ಖಂಡಿತ ಗೆಲ್ಲಲಿದೆ ಅನ್ನುವ ವಿಶ್ವಾಸದಲ್ಲಿ ಇರುವಂಥವರು ಸ್ನೇಹಿತರೆ ವರಿಷ್ಠರು ನನಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಹೇಳಿಕೊಳ್ಳುವವರು ಈಗಾಗಲೇ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಟಿಕೆಟ್ ನನಗೆ ಪಕ್ಕ ಅಂತ ಎಂಬ ಸುದ್ದಿಯನ್ನು ಕನ್ಫರ್ಮ್ ಮಾಡಲೂ ಜೈಲಿಯಲ್ಲಿರ್ತಕ್ಕಂಥ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರಿಗೆ ಹೆಲ್ಮೆಟ್ ಕೊಟ್ಟು ತಮ್ಮ ಅಸ್ತಿತ್ವವನ್ನು ಪ್ರದರ್ಶನ ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಜೊತೆಗೆ ಮರಾಠ ಸಮುದಾಯದವರೇ ಆದಂಥ ಬೆಳಗಾವಿ ಉತ್ತರ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಅನಿಲ್ ಅವರು ಕೂಡ ಪಕ್ಷದ ಎಂ ಪಿ ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಿರುವಂಥದ್ದು ಅವರು ಕೂಡ ವೇಟ್ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಯಾಕಂದರೆ ಈ ಸಾರಿ ಹಾಲಿ ಶಾಸಕರಾಗಿದ್ದರೂ ಕೂಡ ಅವರಿಗೆ ಟಿಕೆಟನ್ನು ಬೆಳಗಾವಿ ಉತ್ತರದ ಸ್ಪರ್ಧೆ ಮಾಡಲಿಕ್ಕೆ ಟಿಕೆಟ್ ಕೊಟ್ಟಿರಲಿಲ್ಲ ಡಾಕ್ಟರ್ ರವಿ ಪಾಟೀಲ್ ಅವರು ಕೊಟ್ಟಿದ್ದರು ಈ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿದ್ದಂಥ ಅನಿಲ್ ಬೆನ್ಕೆ ಅವ್ರನ್ನ ಸಮಾಧಾನ ಪಡಿಸುವ ಸಲುವಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಟಿಕೆಟ್ ಕೊಡ್ತೀವಿ ಈ ಸಲ ಅವ್ರಿಗೆ ಸಪೋರ್ಟ್ ಮಾಡಿರಿ ಅಂತ ಹೇಳಿದ್ರು ಹೇಳಿದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಈ ಕಾರಣದಿಂದಾಗಿ ಪಕ್ಷದ ವರಿಷ್ಠರು ನನಗೆ ಮಾತು ಕೊಟ್ಟಿದ್ದಾರೆ ನಮಗೆ ಟಿಕೆಟ್ ಕೊಡ್ತಾರೆ ನನಗೆ ಟಿಕೆಟ್ ಸಿಗ್ತೈತಿ ಅನ್ನುವ ಭರವಸೆಯಲ್ಲಿ ಅನಿಲ್ ಅವರು ಇರುವಂಥದ್ದು ಸ್ನೇಹಿತರೆ ಮೂರನೆಯವರಾಗಿ ಯಾರ್ದಾರಂದರೆ ಶಂಕರಗೌಡ ಪಾಟೀಲ್ರು ಇವರು ಬಿ ಜೆ ಪಿ ಸರ್ಕಾರ ಆಡಳಿತದಲ್ಲಿದ್ದಾಗ ದೆಹಲಿಯಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿದ್ದಂಥವರು ಹಾಗೆ ಬೆಳಗಾವಿ ಬುಡಾದ ಚೇರ್ಮನ್ರಾಗಿದ್ದಂಥವರು ಬಿ ಜೆ ಪಿ ಮಾಜಿ ಸಿ ಎಮ್ ಆಗಿರತಕ್ಕಂಥ ಯಡಿಯೂರಪ್ಪನವರ ಕಟ್ಟ ಅನುಯಾಯಿ ಲಿಂಗಾಯತ ಸಮುದಾಯದವರು ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾರರು ಲಿಂಗಾಯತ ಸಮುದಾಯದವರು ಇರೋದರಿಂದ ನನಗೆ ಟಿಕೆಟ್ ಕೊಟ್ಟರೆ ಗೆಲುವು ಗ್ಯಾರಂಟಿ ಅನ್ನುವ ಭರವಸೆಯಲ್ಲಿ ಶಂಕರಗೌಡ ಪಾಟೀಲ್ ಕೂಡ ಇರುವಂಥದ್ದು ಸ್ನೇಹಿತರೆ ನಾಲ್ಕನೆಯ ನಂಬರ್ನಲ್ಲಿ ಯಾರು ಬರ್ತಾರಂದ್ರೆ ರಮೇಶ್ ಕತ್ತಿಯವರು ಇವರು ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಹಾಲಿ ಅಧ್ಯಕ್ಷರು ಹೌದು ದಿವಂಗತ ಉಮೇಶ್ ಕತ್ತಿಯವರ ಸಹೋದರರು ಹಾಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರು ಹೌದು ಇವರು ಕೂಡ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಬಯಸಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರೂ ಕೂಡ ಅವರ ಪ್ರತಿಸ್ಪರ್ಧಿ ಕಾಂಗ್ರೆಸ್ಸಿನ ಗಣೇಶ್ ಅವರ ಎದುರು ಅತಿ ಹೆಚ್ಚು ಮತಗಳ ಅಂತರದಿಂದ ಸೋಲ್ಕೊಂಡಂಥವರು ಆದರೂ ಕೂಡ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಗೆಲ್ಲುವ ಕನಸಿನೊಂದಿಗೆ ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಿರುವಂಥದ್ದು ಬೇಡಿಕೆಯನ್ನು ಇಟ್ಟಿರುವಂಥದ್ದು ಸ್ನೇಹಿತರೆ ಐದನೇ ಅವರಾಗಿ ಇ ಸಂಸ್ಥೆಯ ಡೈರೆಕ್ಟರು ಹಾಗೆಯೇ ಮಾಜಿ ಎಮ್ ಎಲ್ ಸಿ ಅವರು ಅಂದರೆ ಸ್ಥಳೀಯ ಸಂಘ ಸಂಸ್ಥೆಗಳಿಂದ ಎಲೆಕ್ಟ್ ಆಗಿದ್ದಂಥ ಸದಸ್ಯರಿವರು ಇವರು ಈ ಒಂದೂವರೆ ವರ್ಷದ ಕೆಳಗೆ ನಡೆದಂಥ ಚುನಾವಣೆಯಲ್ಲಿ ಲಖನ್ ಜಾರಕಿಹೊಳಿ ಅವರಿಗೆ ಎದುರಾಗಿ ಸೋತು ಹೋಗಿದ್ದರು ಅವರು ಕೂಡ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಇತರ ಪಟ್ಟಿಯಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಇದರ ಜೊತೆಗೆ ಪಕ್ಷದ ಪಕ್ಕಾ ಕಾರ್ಯಕರ್ತರ ಕೋಟಾದಲ್ಲಿ ನಮಗೂ ಕೊಡಬೇಕು ಅಂಥೇಳಿ ಯುವ ಕಾರ್ಯಕರ್ತರಾಗಿರ್ತಕ್ಕಂಥ ಬೆಳಗಾವಿಯ ಮಾಂತೀಶ್ ಒಕ್ಕುಂದವರು ಇದ್ದರೆ ಸಂಘ ಪರಿವಾರದ ಕೂಟದಲ್ಲಿ ನನಗೆ ಟಿಕೆಟ್ ಕೊಡಬೇಕು ಅಂತೇಳಿ ರಾಮದುರ್ಗದ ರಮೇಶ್ ದೇಶಪಾಂಡೆ ಅವರಿದ್ದಾರೆ ಆದರೆ ಪಕ್ಷ ಬೇರೆನೇ ಯೋಚನೆ ಮಾಡೋಕ್ಕಾಗ್ತೈತೆ ಅಂತ ನಮಗೆ ಕಂಡು ಬರ್ತಾ ಇರುವಂಥದ್ದು ಸ್ನೇಹಿತರೆ ಏನಂತರಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷ ಈ ಸಾರಿ ಪ್ರಬಲ ಅಭ್ಯರ್ಥಿಯನ್ನೇ ನಿಲ್ಲುವ ತಯಾರಿಯಲ್ಲಿ ತೊಡಗಿದೆ ಈ ಹಿನ್ನೆಲೆಯೊಳಗೆ ನಾವೇನಾದರೂ ವೀಕ್ ಕ್ಯಾಂಡಿಡೇಟ್ನಾಗಲಿ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಮತ್ತೊಬ್ಬ ಕ್ಯಾಂಡಿಡೇಟ್ನ ಕೊಟ್ಟರೆ ಖಂಡಿತ ಈ ಸೀಟ ನಮ್ಮ ಕೈ ಜಾರಿ ಹೋಗತಿ ಅದಕ್ಕೆ ನಮ್ಮ ಕಡೆನ ಉಳಿಸ್ಕೋಬೇಕಾದ್ರೆ ನಾವು ಕೂಡ ಪ್ರಬಲ ಕ್ಯಾಂಡಿಡೇಟನ್ನು ಕೊಡಬೇಕು ಅನ್ನೋ ಚಿಂತನೆಯಲ್ಲಿ ವರಿಷ್ಠರು ಇದ್ದಾರೆ ಅಂತೇಳಿ ಸುದ್ದಿ ಬರ್ತಾ ಇರುವಂಥದ್ದು ಸ್ನೇಹಿತರೆ ಅಂದರೆ ಇದರ ಇದರ ಅರ್ಥ ಏನಪ್ಪ ಅಂದರೆ ಎಕ್ಸ್ಪರಿಮೆಂಟ್ ಮಾಡೋದನ್ನ ಸ್ವಲ್ಪ ದೂರ ಸರಿಸ್ಯಾರು ಅಂತ ಅರ್ಥ ಯಾಕಂದರೆ ಕಳೆದ ವಿಧಾನಸಭಾ ಚುನಾವಣೆ ಒಳಗೆ ಅತಿಯಾಗಿ ಎಕ್ಸ್ಪರಿಮೆಂಟ್ ಮಾಡಿದ್ರಿಂದನ ಪಕ್ಷ ಸೋತು ಅನ್ನುವ ಭಾವ ಕೂಡ ವರಿಷ್ಠರಲ್ಲಿ ಇರುವಂಥದ್ದು ಸ್ನೇಹಿತರೆ ಆ ಒಂದು ತಪ್ಪನ್ನು ಅವ್ರು ಮಾಡಲಿಕ್ಕೆ ಹೋಗ್ಲಿಕ್ಕಿಲ್ಲ ಅನ್ನುವ ಭಾವ ಕೂಡ ಬಿ ಜೆ ಪಿ ವಲಯದಲ್ಲಿ ಇರುವಂಥದ್ದು ಸ್ನೇಹಿತರೆ ಹೀಗಾಗಿ ಈ ಕ್ಷೇತ್ರದಿಂದ ಒಬ್ಬ ಪ್ರಬಲ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಲು ಅವರು ತಯಾರಿ ನಡೆಸ್ತಿದ್ದಾರೆ ಅಂತ ಹಾಗಾದ್ರೆ ಅವರು ಯಾರಂತೀರಿ ಒಂಥರ ಕಾರ್ಯಕರ್ತರಿಗೆ ವಿಚಿತ್ರ ಕುತೂಹಲ ಇರುವಂಥದ್ದು ಅವರು ಪಕ್ಷದಲ್ಲಿ ಸೀನಿಯರ್ ಕಾರ್ಯಕರ್ತರು ಹೌದು ಜಿಲ್ಲಾ ಬಿ ಜೆ ಪಿ ಮಾಜಿ ಅಧ್ಯಕ್ಷರು ಹೌದು ಬೆಳಗಾವಿ ಜಿಲ್ಲಾ ಪಂಚಾಯತ್ದ ಮಾಜಿ ಅಧ್ಯಕ್ಷರು ಹೌದು ಎನ್ ಜಿ ಎಫ್ನ ಅಧ್ಯಕ್ಷರು ಆಗಿದ್ದರು ಹಾಗೇ ಬಿ ಜೆ ಪಿ ರೈತ ಮೋರ್ಚಾದ ರಾಜ್ಯ ಅಧ್ಯಕ್ಷರು ಹಾಲಿ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಹಿರಣ್ಣ ಕಡಾಡಿಯವ್ರನ್ನ ಪಕ್ಷದ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಲು ಅವರು ಯೋಚನೆ ಮಾಡ್ತಿದ್ದಾರೆ ಅಂತ ಅನ್ನುವಂಥ ಸುದ್ದಿ ಈಗ ಚಾಲನೆ ಪಡೆದುಕೊಂಡ್ ಕೊಂಡಿರುವಂಥದ್ದು ಲಿಂಗಾಯತ ಪಂಚಮಸಾಲಿ ಸಮುದಾಯದವರ ಹಿರಣ್ಣ ಕಡಾಡಿಯವರು ಆಗಿರೋದ್ರಿಂದ ಪಕ್ಷದ ಎಲ್ಲ ಕಾರ್ಯಕರ್ತರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡಿರೋದ್ರಿಂದ ರಾಜ್ಯಸಭಾ ಸದಸ್ಯರಾಗಿ ಫುಲ್ ಆ್ಯಕ್ಟಿವ್ ಆಗಿ ಆಗಿರೋದರಿಂದ ಅವ್ರ ಗೆಲುವಿಗೆ ಇದು ಸಹಾಯಕ ಆಗ್ಬೋದು ಕಾಂಗ್ರೆಸ್ ಪಕ್ಷ ನಿಲ್ಲಿಸ್ ನಿಲ್ಲಿಸ್ತಕ್ಕಂಥ ಪ್ರಬಲ ಅಭ್ಯರ್ಥಿಗೆ ಇವರು ಕೂಡ ಪ್ರಬಲ ಅಭ್ಯರ್ಥಿಯಾಗಿ ಗೋಚರಿಸ್ಬೋದು ಅನ್ನೋ ಚಿಂತನೆ ಬಿ ಜೆ ಪಿ ವರಿಷ್ಠರಲ್ಲಿ ಇರುವಂಥದ್ದು ಸ್ನೇಹಿತರೆ ಆದರೆ ಎಲ್ಲ ಸುದ್ದಿಗಳು ಅಧಿಕೃತವಾಗಿರುವಂಥದ್ದಲ್ಲ ಯಾಕಂದರೆ ಬಿ ಜೆ ಪಿ ಅಡು ಸರಳವಾಗಿ ಸುದ್ದಿಯನ್ನು ಹೊರಗಡೆ ಬಿಟ್ಟು ಆದರೆ ಒಂದೊಂದು ಸಾರಿ ಏನು ಮಾಡ್ತೈತಿ ಅಂದರೆ ಇಂಥ ವಿಷಯಗಳನ್ನ ತೇಲಿ ಬಿಡ್ತೈತಿ ಅದು ತೇಲಿ ಅದರ ನೆಗೆಟಿವ್ ಪಾಸಿಟಿವ್ ವಿಷಯಗಳನ್ನು ಕಲೆಕ್ಟ್ ಮಾಡುವಂಥ ಪ್ರವೃತ್ತಿ ಬಿ ಜೆ ಪಿ ಪಕ್ಷದಲ್ಲಿ ಇರುವಂಥದ್ದು ಸ್ನೇಹಿತರೆ ಬರೀ ರೂಮರ್ ಅಷ್ಟೇ ಅಂತ ನಾವು ಅಂದ್ಕೊಂಡ್ರೂ ಕೂಡ ಈ ಸುದ್ದಿ ಕೂಡ ಒಮ್ಮೆಲೆ ಕರೆನೂ ಆಗ್ಬೋದು ಸ್ನೇಹಿತರೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂದ ಕೀರ್ತಿ ಹೊಂದಿರತಕ್ಕಂಥ ಖ್ಯಾತಿ ಹೊಂದಿರತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು ಜಿಲ್ಲೆಯಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೋ ಕೊಡಿಸ್ತಾರೋ ಅಥ್ವಾ ತಾವೇ ತಮ್ಮ ಕುಟುಂಬದವ್ರಿಗೆ ಯಾರಿಗಾದ್ರು ಪಡ್ಕೊಳ್ತಾರೋ ಅನ್ನೋದು ಮಾತ್ರ ಇನ್ನೂ ಸ್ಪಷ್ಟಗೊಂಡಿಲ್ಲ ಅವರೆಲ್ಲೂ ಬಿಟ್ಟು ಕೊಟ್ಟಿಲ್ಲ ಹೀಗಾಗಿ ಬೇರೆ ಬೇರೆ ಅವ್ರನ್ನ ವರಿಷ್ಠ ಕಡೆ ಕರ್ಕೊಂಡು ಹೋಗೋದು ಭೇಟಿ ಮಾಡಿಸೋದು ಕೆಲಸ ಚಾಲೂ ಮಾಡ್ಯಾರು ಬಟ್ ಅಂತಿಮವಾಗಿ ಅವ್ರದ್ದು ಗುರಿ ಅವರ ಲಕ್ಷ್ಯ ಯಾವ ಕಡೆ ಐತೆ ಅನ್ನೋದು ಇನ್ನೂ ಯಾರಿಗೂ ಗೊತ್ತಾಗಿಲ್ಲ ಸ್ನೇಹಿತರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರದೇ ನೇತೃತ್ವದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಎಲೆಕ್ಷನ್ ಪಕ್ಷ ಎದುರಿಸಿತ್ತು ಆದರೆ ಅವರು ಕೊಡಿಸಿದಂಥ ಅವರು ಹಠ ಹಿಡಿದು ಕೊಡಿಸಿದಂಥ ಟಿಕೆಟ್ ಕೊಡಿಸಿದಂಥ ಯಾವ ಅಭ್ಯರ್ಥಿಗಳು ಗೆಲ್ಲದೇ ಇರುವುದು ಅವರು ಮೈನಸ್ ಪಾಯಿಂಟ್ ಆಗಿರುವಂಥದ್ದು ಸ್ನೇಹಿತರೆ ಈ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ವರಿಷ್ಠರು ಮತ್ತು ಅವ ಚುನಾವಣೆಯನ್ನು ಎದುರಿಸುವ ಲೀಡರ್ಶಿಪ್ಪನ್ನು ಅವರಿಗೆ ಕೊಡ್ತಾರೋ ಮತ್ತು ಯಾರಿಗಾದರೂ ಕೊಡ್ತಾರೋ ಅನ್ನೋದನ್ನು ನೋಡಬೇಕು ಸ್ನೇಹಿತರೆ ಒಂದು ವೇಳೆ ಪಕ್ಷದ ವರಿಷ್ಠರು ಅಭ್ಯರ್ಥಿಯನ್ನಾಗಿ ಹಿರಣ್ಣ ನಿಲ್ಲಿಸ್ತಾರ ನಿಲ್ಲಿಸ್ತಾರಂದ್ರೆ ಅವ್ರನ್ನ ಜಾರಕಿಹೊಳಿ ಸೋದರರು ಒಪ್ತಾರೋ ಅಥವಾ ಬೇ ಬೇರೆ ಅಭ್ಯರ್ಥಿನ ಮಾಡಲಿಕ್ಕೆ ಪಕ್ಷದ ವರಿಷ್ಠರಿಗೆ ಮನವಿ ಸಲ್ಲಿಸ್ತಾರೋ ಅನ್ನೋದು ಕೂಡ ಗೊತ್ತಿಲ್ಲ ಸ್ನೇಹಿತರೆ ಪಕ್ಷದ ಹಿತಾಸಕ್ತಿಗಿಂತ ತಮ್ಮ ಕುಟುಂಬದ ಹಿತಾಸಕ್ತಿಯ ಪ್ರಮುಖ ಮಾನದಂಡ ಮಾಡಿಕೊಂಡಿರ್ತಕ್ಕಂಥ ಈ ಜಾರಕಿಹೊಳಿ ಸೋದರರು ಬರ್ತಕ್ಕಂಥ ಈ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿನ ಸಪೋರ್ಟ್ ಮಾಡ್ತಾರೋ ಬೆಳಗಾವಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ನಿಲ್ಲಿಸ್ತಕ್ಕಂಥ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿ ನಮಗೆ ನಮ್ಮ ಕುಟುಂಬನ ಕುಟುಂಬ ಮುಖ್ಯ ಅಂತ ತೋರಿಸ್ತಾರೋ ಅನ್ನೋದನ್ನು ಅನ್ಕೊಳ್ಳಲಿಕ್ಕೆ ಇನ್ನೂ ಸಾಕಷ್ಟು ಸಮಯ ಇದೆ ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ಆಗಲಿ ಧನ್ಯವಾದ